ಕೊರೋನಾ ಇವತ್ತು ಕೂಡ ಮಹಾ ಸ್ಫೋಟವಾಗಿದೆ. ಬೆಂಗಳೂರಿನಲ್ಲಿ 4452 ಕೇಸ್ಗಳು ಬಂದ್ರೆ ಇಡೀ ರಾಜ್ಯದಲ್ಲಿ 6570 ಕೇಸಸ್ ದಾಖಲಾಗಿದೆ. ಇವತ್ತು ರಾಜ್ಯದಲ್ಲಿ 6500 ಕ್ಕೂ ಕೂಡ ಮೀರಿ ಹೋಗಿದೀವಿ. ಮಹಾ ಸ್ಫೋಟವಾಗಿದೆ. 36 ಜನ ಬಲಿಯಾಗಿದ್ದಾರೆ ಕೊರೋನಾಗೆ, ಸಾವನ್ನಪ್ಪಿದ್ದಾರೆ ಈ ಒಂದು ಮಹಾಮಾರಿಗೆ. ಬೆಂಗಳೂರಿನಲ್ಲಿ ತಗೊಳ್ಳೋದಾದ್ರೆ ಬಹುದೊಡ್ಡ ಪಾಲನ್ನ ಬೆಂಗಳೂರೇ ಪಡೆದುಕೊಂಡಿದೆ. 4452 ಕೇಸಸ್ ಬಂದಿದೆ ಬರೀ ಬೆಂಗಳೂರಲ್ಲಿ. ಓವರ್ಆಲ್ ರಾಜ್ಯದಲ್ಲಿ ಗಮನಿಸಿದಾಗ 6570 ಕೇಸ್ ಇವತ್ತು ರಾಜ್ಯದಲ್ಲಿ ಬಂದಿರುವಂತಹ ಅಂಕಿ ಅಂಶ. ಈಗಾಗಲೇ ಒಂದು ಕಡೆ ಸಭೆ ನಡೀತಾ ಇದೆ ಕೊರೋನಾ ಜಾಸ್ತಿ ಆಗ್ತಾರೋ ಹಿನ್ನೆಲೆಯಲ್ಲಿ. ಇಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಾವು 6500 ದಾಟಿ ಹೋಗಿದ್ದೀವಿ ಕರ್ನಾಟಕದಲ್ಲಿ. 6500 ದಾಟಿ ಹೋಗಿದ್ದೀವಿ. 6570 ಕೇಸ್ ಬಂದಿದೆ ರಾಜ್ಯದಲ್ಲಿ. ಬೆಂಗಳೂರದಲ್ಲಿ ಎಷ್ಟಪ್ಪ, ದೊಡ್ಡ ನಗರದಲ್ಲಿ ಎಷ್ಟು ಪಾಲು ಅಂತ ನೋಡಿದ್ರೆ 4452 ಕೇಸ್ ಬರೀ ಬೆಂಗಳೂರಲ್ಲೇ ಬಂದಿರೋದು. ಅತಿ ದೊಡ್ಡ ಪಾಲನ್ನ ಬೆಂಗಳೂರು ಅಲಂಕರಿಸಿದೆ ಕೊರೋನಾ ವಿಚಾರದಲ್ಲಿ. ಇವತ್ತು ಕೂಡ 36 ಜನ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ಇವತ್ತು ರಾಜ್ಯದಲ್ಲಿ ಕೊರೋನಾದಿಂದ ಸಾವನ್ನಪ್ಪಿರೋರ ಸಂಖ್ಯೆ 36. ಒಟ್ಟು ಟೋಟಲ್ ಆಗಿ 6570 ಸೋಂಕು ದಾಖಲಾದ್ರೆ ಬೆಂಗಳೂರಿನಲ್ಲಿ ಬಂದಿರೋ ಕೊರೋನಾ ಪಾಸಿಟಿವ್ ಕೇಸ್ಗಳ ಫ್ರೆಶ್ ಸಂಖ್ಯೆ, ಇವತ್ತಿನ ಸಂಖ್ಯೆ 4452. ಮುಗೀತು. ತಜ್ಞರು ಏನ್ ಹೇಳ್ತಾ ಇದ್ರು ಅದೇ ರೀತಿಯಾಗಿ 1x ಸ್ಪೀಡ್ ಅಲ್ಲಿ ಕೊರೋನಾ ಎರಡನೆಯಲ್ಲಿ ಇಲ್ಲಿ ಒಂದು ನಾಗಾಲೋಟದಲ್ಲಿ ಮುನ್ನುಗ್ತಾ ಇದೆ. 6570 ಒಟ್ಟು ಸೋಂಕು ಇವತ್ತು ರಾಜ್ಯದಲ್ಲಿ. ಇವತ್ತು ಒಂದೇ ದಿನ 6570 ಕೇಸ್ ದಾಖಲಾಗಿದೆ. 4452 ಹತ್ತತ್ರ 5000 ಬೆಂಗಳೂರು, 4500 ಹತ್ತತ್ರ ಬೆಂಗಳೂರು ಕೂಡ ಬಂದು ತಲುಪಿದೆ. 36 ಜನ ಕರೋನಾಗೆ ಸಾವನ್ನಪ್ಪಿದ್ದಾರೆ, ಬಲಿಯಾಗಿದ್ದಾರೆ ಇವತ್ತು ಕರೋನಾಗೆ. ಹಾಗಾದ್ರೆ ಉಳಿದಂತೆ ನೋಡ್ತಾ ಹೋಗೋಣ. ಮೈಸೂರಲ್ಲಿ 216 ಪಾಸಿಟಿವ್, 100 ದಾಟಿ ಎಷ್ಟೋ ದಿನ ಆಯ್ತು ಅವರು. ತುಮಕೂರಲ್ಲೂ ಕೂಡ 183 ಪಾಸಿಟಿವ್ ಕೇಸ್ ಇವತ್ತು. ಕಲಬುರಗಿಯಲ್ಲಿ ಜಾಸ್ತಿ 240. ಉತ್ತರ ಕನ್ನಡದಲ್ಲಿ 142 ಕೇಸಸ್ ದಾಖಲಾಗಿದೆ. ಮೈಸೂರಲ್ಲಿ 216, ತುಮಕೂರಲ್ಲಿ 183, ಉತ್ತರ ಕನ್ನಡದಲ್ಲಿ 142, ಕಲಬುರಗಿಯಲ್ಲಿ ಅತಿ ಜಾಸ್ತಿ ಕೇಸಸ್ಗಳು ಕಲಬುರಗಿಯಲ್ಲಿ ಈಗ ಕಂಡು ಬಂದಿದೆ. ಅದು 240 ಪಾಸಿಟಿವ್ ಕೇಸ್ ಇವತ್ತು ಕಂಡು ಬಂದಿರುವಂಥದ್ದು. ಬೆಂಗಳೂರಲ್ಲಿ 4422, ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ಇವತ್ತು ದಾಖಲಾಗಿರೋದಲ್ಲಿ ಕಲಬುರಗಿಯಲ್ಲಿ 240 ಕೇಸ್ ದಾಖಲಾಗಿದೆ. ಅದು ಬಿಟ್ಟರೆ ಮೈಸೂರು ಮತ್ತೊಂದು ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಒಟ್ಟು 36 ಜನ ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಕರೋನಾದಿಂದಾಗಿ. ಇದರಲ್ಲೂ ಕೂಡ ಬೆಂಗಳೂರೇ ದೊಡ್ಡ ಪಾಲನ್ನು ಪಡೆದುಕೊಂಡಿದೆ. 22 ಜನ ಸಾವನ್ನಪ್ಪಿದ್ದಾರೆ ಬೆಂಗಳೂರಲ್ಲಿ. 3 ಜನ ಈಗ ಎರಡನೇ ಪ್ಲೇಸ್ ಕೂಡ ಕಲಬುರಗಿನೇ ಇವತ್ತು ಪಡೆದುಕೊಂಡಿರೋದು. ಸಾವಲ್ಲೂ ಕೂಡ ಕಲಬುರಗಿಗೆ, 3 ಜನ ಇವತ್ತು ಕಲಬುರಗಿಯಲ್ಲಿ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಕರೋನಾ ಸಾವು ಮತ್ತು ಅಂಕಿ ಅಂಶಗಳನ್ನ ಗಮನಿಸ್ತಾ ಇದ್ದೀವಿ. 36 ಜನ ಕರೋನಾಗೆ ಸಾವನ್ನಪ್ಪಿರೋದು ಇವತ್ತು. ಬೆಂಗಳೂರಲ್ಲಿ 22 ಜನ ಸಾವನ್ನಪ್ಪಿದ್ದಾರೆ, ಕಲಬುರಗಿಯಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಕಲಬುರಗಿಯಲ್ಲೇ ಇವತ್ತು ಕೇಸಸ್, ಬೆಂಗಳೂರನ್ನ ಬಿಟ್ಟರೆ ಕಲಬುರಗಿಯಲ್ಲೇ ಜಾಸ್ತಿ ಕೇಸಸ್ ಬಂದಿರೋದು. ಬೆಂಗಳೂರಲ್ಲಿ 22 ಜನ ಸಾವನ್ನಪ್ಪಿದ್ದಾರೆ, 4452 ಜನಕ್ಕೆ ಕರೋನಾ ಪಾಸಿಟಿವ್ ಬಂದಿದೆ. ಇದು ಬೆಂಗಳೂರಿನ ಅಂಕಿ ಅಂಶ. ರಾಜ್ಯದಲ್ಲಿ ಒಟ್ಟು 6570 ಪಾಸಿಟಿವ್ ಕೇಸ್ ಬಂದಿರೋದು. 3 ಜನ ಕಲಬುರಗಿಯಲ್ಲಿ ಸಾವನ್ನಪ್ಪಿರೋದು, ಅದರಲ್ಲಿ ಕೇಸಸ್ ಬಂದಿರೋದು 240. ಅತಿ ಹೆಚ್ಚು ಸಾವಾಗಿರೋದು ಇವತ್ತು ಬೆಂಗಳೂರಿನ ಬಿಟ್ಟರೆ ಕಲಬುರಗಿಯಲ್ಲಿ. ಅತಿ ಹೆಚ್ಚು ಪಾಸಿಟಿವ್ ಕೇಸ್ ಬಂದಿರೋದು ಬೆಂಗಳೂರಿನ ಬಿಟ್ಟರೆ ಅದು ಕೂಡ ಕಲಬುರಗಿಯಲ್ಲೇ. 240 ಜನಕ್ಕೆ ಪಾಸಿಟಿವ್ ಬಂದಿದ್ದು, 3 ಜನ ಬರೀ ಅದೊಂದು ಜಿಲ್ಲೆಯಲ್ಲೇ ಕರೋನಾಗೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಲ್ಲಿ ಮಾತ್ರ ಹೇಳದೇ ಬೇಡ, 4422 ಕೇಸಸ್ ಬಂದಿದ್ದು, 36 ಜನ ಇಡೀ ರಾಜ್ಯದಲ್ಲಿ ಇವತ್ತು ಸಾವನ್ನಪ್ಪಿರೋದು, 22 ಜನ ಬರೀ ಬೆಂಗಳೂರಲ್ಲೇ ಸಾವನ್ನಪ್ಪಿದ್ದಾರೆ. ರಾಜ್ಯದ 7 ಜಿಲ್ಲೆಗಳಲ್ಲಿ ಈಗಾಗಲೇ ಶತಕ ದಾಟಿ ಹೋಗಿದೆ ಇವತ್ತು ಕರೋನಾ. 7 ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ 100 ಶತಕವನ್ನು, ಅಂದರೆ 100 ಸಂಖ್ಯೆಯನ್ನು ದಾಟಿ ಹೋಗಿದೆ. ಇನ್ನ ಮೈಸೂರು ಕಲಬುರಗಿಗೆ ಬಂದುಬಿಟ್ರೆ 200 ಹೆಚ್ಚಿನ ಸೋಂಕು ಪತ್ತೆಯಾಗಿದೆ ಕಲಬುರಗಿಯಲ್ಲಿ, ಇನ್ನೂ ಕೂಡ ಜಾಸ್ತಿ. ಇದು ಇವತ್ತಿನ ರಾಜ್ಯದ ಜೊತೆಗೆ ಅದರಲ್ಲೂ ಕೂಡ ಜಿಲ್ಲೆಗಳ ಅಂಕಿಅಂಶಗಳು. 2 ಜಿಲ್ಲೆಗಳಲ್ಲಿ 200 ಕೂಡ ಹೆಚ್ಚಿನ ಸೋಂಕು ದಾಖಲಾಗಿದೆ, ಅದು ಒಂದು ಮೈಸೂರು ಮತ್ತೊಂದು ಕಲಬುರಗಿ. ರಾಜ್ಯದಲ್ಲಿ ಆತಂಕ ಹುಟ್ಟಿಸಿದೆ ಕರೋನಾದ ಮಹಾಮಾರಿಯ ಒಂದು ದೊಡ್ಡ ಅಲೆ. ರಾಜ್ಯದ 7 ಜಿಲ್ಲೆಗಳಲ್ಲಿ ಶತಕವನ್ನ ದಾಟಿದೆ, ಶತಕವನ್ನ ಪೂರೈಸಿದೆ ಕರೋನಾ ಇವತ್ತೊಂದೇ ದಿನ.